ಹೆಂಗ ಆಮಿಷಗಳು ಕಾರ್ಯಕರ್ತರಿಗೆ ರಾಜ್ಯ ಜನರಿಗೆ ಕ್ಷೇತ್ರ ಜನರಿಗೆ ಮೋಸ ಮಾಡುವಂತ ಮಾತುಗಳು. ಯಾಕೆ ವಾಸ್ತವಿಕವಾದಂತ ಒಂದು ಚುನಾವಣೆ ನಡೀಬೋದಲ್ಲ, ಒಂದು ಕ್ಷೇತ್ರದಲ್ಲಿ ಮಾದರಿಯಾಗಿ ಅದನ್ನ ಕೊಡ್ಬೋದಾಗಿತ್ತಲ್ಲ. ಮಾಡಿ 223 ನಿಮ್ಮ ಮಾಮೂಲಿ ದಂಧೆ ದೊಡ್ಡು ಹಣ ಆಮಿಷ ಸೀರೆ ಮಿಕ್ಸಿ ಹಾಳು ಮೂಳು ಭ್ರಷ್ಟಾಚಾರದಿಂದ ಯಾರ್ಯಾರು ಎಷ್ಟೆಷ್ಟು ಕೋಟಿ ಗಟ್ಟಲೆ ಮಾಡ್ಕೊಂಡಿದ್ರಿ ಎಲ್ಲರನ್ನ ತಗೊಂಡು ಸುರಿರಿ ಪುನಃ ಭ್ರಷ್ಟಾಚಾರ ಮಾಡಿ. ಇಷ್ಟೆಲ್ಲ ಹಿಂಗೆ ನಡಿಬೇಕಾ ಈ ದೇಶ ಚುನಾವಣೆ? ಯಾಕೆ ಭಾರತ ದೇಶದಲ್ಲಿ ಒಂದು ಬದಲಾವಣೆಯನ್ನ ತರಬೇಕು ಅಂತ ಇವತ್ತು ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಯಾಕೆ ನಾವೆಲ್ಲ ಅವರು ಕೈ ಜೋಡಿಸಕ್ ಆಯ್ತಾ ಇಲ್ಲ? ಎಲ್ಲರೂ ಭೀಷ್ಮನಂತ ಆಯ್ತಾ ಇದಾರೆ. ಗೌರವ ದುರ್ಯೋಧನ ಅನ್ಯಾಯ ಮಾಡ್ತಾ ಇದಾರೆ, ಒಂದು ಸ್ತ್ರೀನ ಬಾಣಭಂಗ ಮಾಡ್ತಾ ಇದಾರೆ. ಭೀಷ್ಮ ಏನು ಮಾಡಕ್ಕಾಗಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಪಾಪ ಭೀಷ್ಮನ ತರ ಹೋರಾಟ ಮಾಡುವಂತ ಪರಿಸ್ಥಿತಿ, ಕಣ್ಣಲ್ಲಿ ಎಲ್ಲವನ್ನು ನೋಡಿದ್ರು ಎಂತ ಒಂದು ಇದು. ಅದರಿಂದ ಇವತ್ತು ನಾನು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಅದು ನನ್ನ, ಯಾಕೆ ಅಂದರೆ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ತುಮುಲದಿಂದ ನಾನು ಹೊರಬಂದು ಬರ್ತೀನಿ. ಅದಕ್ಕೋಸ್ಕರ ರಾಜೀನಾಮೆ ಅಷ್ಟೇ. ಇನ್ನೇನು ನಾನು ಯಾವುದೇ ಪಕ್ಷ ಸೇರಲ್ಲ, ಇನ್ಯಾವುದೇ ರಾಜಕೀಯ ಪಕ್ಷ ನಾನು ಸೇರಲ್ಲ. ಭಾರತೀಯ ಜನತಾ ಪಕ್ಷದ ಪರವಾಗಿರ್ತೀನಿ. ನಮ್ಮ ಪುಟ್ಟ ಮಾದೇವನವರ ಹಿಂದೆ ನಿಂತು ಕೆಲಸ ಮಾಡ್ತೀನಿ, ನಮ್ಮ ಮುದ್ದು ಕೃಷ್ಣನ ಹಿಂದೆ ನಿಂತು ಕೆಲಸ ಮಾಡ್ತೀನಿ. ಇನ್ನೂ ಹಲವಾರು ಬಹಳಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಹೇಳೋರು, ಅವ್ರಗಳ ಹಿಂದೆ ನಿಂತ್ಕೊಂಡು ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ. ಮತ್ತು ಕಳೆದ ನನ್ನ ಮನಸ್ಸಿನಲ್ಲಿ ಆಗಿರೋ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಬಿಜೆಪಿ ಅಂತ ಹೇಳಲ್ಲ, ಯಾವುದೇ ಒಂದು ಪಕ್ಷದ ಹೈಕಮಾಂಡ್ ಮಾಡಿದ್ರೆ ಸಾಮಾನ್ಯ ಕಾರ್ಯಕರ್ತನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಸಿ ಗೆಲ್ಸ್ಕೋಬಹುದು. ಆ ಕೆಲಸಕ್ಕೆ ಯಾಕೆ ಯಾವುದೇ ಪಕ್ಷದ ಹೈಕಮಾಂಡ್ ಮಾಡಲ್ಲ ಅಂತ ನಾನು ಎಲ್ಲ ಹೈಕಮಾಂಡ್ಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ. ಹಾಗಾದ್ರೆ ಕಾರ್ಯಕರ್ತರನ್ನ ಬರೀ ದುಡಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಕಾರ್ಯಕರ್ತರು ಬೇಕಾಗಿರೋದು? ಕಾರ್ಯಕರ್ತರನ್ನ ಬೆಳೆಸೋದಕ್ಕಾಗತ್ತಿಲ್ವಾ? ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಸದಾನಂದನವರು, ಜಗದೀಶ್ ಶೆಟ್ಟರು ಎಲ್ಲ ಕಾರ್ಯಕರ್ತರಾಗಿ ಬಂದಿರೋರೆ. ನಮ್ಮಂಗೆ ಕಾರ್ಯಕರ್ತರಾಗಿ ಬಂದ ಅವರನ್ನೆಲ್ಲ ಬೆಳೆಸೋದಕ್ಕಾಗತ್ತೆ. ನಿಷ್ಪ್ರವಾಗಿರ್ತಕ್ಕಂಥ ಯಾವುದೋ ಒಂದು ಕ್ಷೇತ್ರದ ಒಬ್ಬ ಕಾರ್ಯಕರ್ತನಿಗೆ ಕಳೆದ ಬಾರಿ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಬಾರಿ ಅದನ್ನು ನಿರಾಕರಣೆ ಮಾಡಿ ಆಟರೋದು ನನಗೆ ತುಂಬ ಕಾರ್ಯಕರ್ತನಾದ ನನಗೆ ವೈಯಕ್ತಿಕವಾಗಿ ಏನಿಲ್ಲ, ವೈಯಕ್ತಿಕವಾಗಿ ಐ ಆಮ್ ಹ್ಯಾಪಿ. 63 ವರ್ಷದಿಂದ ನನ್ನ ಮನೆ ಹಣ, ನಾನು ದುಡ್ದಂಥ ಹಣ, ನನ್ನ ಸಮಯ ಎಲ್ಲವನ್ನು ಕೊಟ್ಕೊಂಡು ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. 43 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ನಾನು ನನ್ನ ವೈಯಕ್ತಿಕ ಹಿತಾಸಕ್ತಿಗೆ ಯಾರ ಹತ್ರಕ್ಕೂ ನಾನು ಒಂದು ಅರ್ಜಿ ತಗೊಂಡೋಗಿರೋದು. ಇಲ್ಲಿವರೆಗೂ ನನ್ನ ಸ್ನೇಹಿತರುಗಳಿದ್ದಾರೆ ಹೇಳ್ತಾರೆ.